ಶಾಸ್ತ್ರಿಗಳೇ, ಈ ದಿನದ ಪಂಚಾಂಗದ ವಿಶೇಷತೆ ಜೊತೆಗೆ ಸೌಭಾಗ್ಯ ಗೌರಿಯ ಆರಾಧನೆಯನ್ನ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ರಿ, ಹಾಗೆ ಯಾಕೆ ಮಾಡಬೇಕು, ಅದರಿಂದ ಸಿಗುವಂತಹ ಫಲಗಳೇನು ಅನ್ನೋದನ್ನ ಕೂಡ ತಿಳಿಸ್ಕೊಟ್ರಿ. ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ರಾಹುಲ್ ಅಂತ ತುಮಕೂರಿನಿಂದ, ಇವರ ಹುಟ್ಟಿದ ದಿನಾಂಕ 18/6/2005, ಸಮಯ ಬೆಳಗ್ಗೆ 7:00 to 7:30, ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅನ್ನೋದು. ನೋಡಿ, ತಮ್ಮದು ಮಿಥುನ ಲಗ್ನ, ಲಗ್ನದಿಂದ ವಿದ್ಯಾಧಿಪತಿ, ವಿದ್ಯಾಸ್ಥಾನದ ಅಧಿಪತಿ, ಬುದ್ಧಿಸ್ಥಾನದ ಅಧಿಪತಿ ಎರಡನ್ನು ಗಮನಿಸಿಕೊಂಡಾಗ ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಪಂಚಮಾಧಿಪತಿ ಜನ್ಮದಲ್ಲಿ ಬುಧನ ಜೊತೆಗೆ ಸೇರಿರತಕ್ಕಂಥ ತುಂಬ ಒಳ್ಳೆಯದು. ಮತ್ತು ಈ ವಿದ್ಯಾಧಿಪತಿ ದ್ವಿತೀಯದ ಅಧಿಪತಿ ಪಂಚಮದಲ್ಲಿರೋದು, ಅದು ಪಕ್ಷದ ಬಲ ಜೊತೆಗೆ, ಇದು ತುಂಬ ಒಳ್ಳೆಯದು. ಜಾತಕ ತುಂಬ ಚೆನ್ನಾಗಿದೆ. ನೀವು ಚೆನ್ನಾಗಿ ಒಂದು ಗುರಿ ಇಟ್ಕೊಂಡು ಅಧ್ಯಯನ ಮಾಡಿದ್ರೆ ಒಳ್ಳೆ ಹೆಸರು ಮಾಡ್ತೀರ. ಚಂದ್ರ ಪಂಚಮದಲ್ಲಿದ್ದರೆ ತುಂಬ ಬುದ್ಧಿಶಾಲಿಗಳಾಗಿರ್ತಾರೆ. ಪ್ರಾಜ್ಞಶ್ಚ ಶಶಿ ಅಂತ ಹೇಳಿರ್ತಕ್ಕಂಥದ್ದು, ಪ್ರಜ್ಞೆಯಿಂದ ವರ್ತನೆ ಮಾಡ್ತಾರೆ ಅಂತ. ಈಗ ಶನಿ ಭಕ್ತಿ ನಡೀತಾ ಇದೆ. 2025 ಸೆಪ್ಟೆಂಬರ್ವರೆಗೆ ನಿಮಗೆ ಸ್ವಲ್ಪ ತೊಡಕಿದೆ, ಯಾಕೆಂದರೆ ದ್ವಿತೀಯದಲ್ಲಿ ಶನಿ ಇದ್ದರೆ ಸ್ವಲ್ಪ ಆಲಸ್ಯ ಬಂದ್ಬಿಡುತ್ತೆ. ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಹು. ಮನುಷ್ಯರು ಯಾರಾದರೂ ಶತ್ರುಗಳಿದ್ದಾರೆ ಅಂತ ಅಂದುಕೊಂಡ್ರೆ ನಿಜವಾದ ವೈರಿ ಯಾರಪ್ಪ ಅಂತಂದರೆ ಆಲಸ್ಯಂ, ಆಲಸ್ಯವಂತೆ, ಅದೇ ಮಹಾ ವೈರಿ. ಹೀಗಾಗಿ ನಿಮಗೆ ವೈರಿ ಯಾರಪ್ಪ ಅಂದರೆ ಆಲಸ್ಯ. ಹೀಗಾಗಿ ಆಂಜನೇಯನ ಪ್ರಾರ್ಥನೆ ಮಾಡಿ, ಆಲಸ್ಯ ನಿವಾರಣೆಯಾಗುತ್ತೆ, ಆಮೇಲೆ ಓದಲಿಕ್ಕೆ ಅವಕಾಶ ಆಗುತ್ತೆ. ಹೀಗಾಗಿ ಆಂಜನೇಯನ ಪ್ರಾರ್ಥನೆ ಪ್ರತಿ ದಿವಸ ಮಾಡಿ, ಅದರಿಂದ ಅನುಕೂಲ ಆಗುತ್ತೆ. ಚೆನ್ನಾಗಿ ಓದಿ, ಚೆನ್ನಾಗಿದೆ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ರಮೇಶ್ ಅಂತ ಬೆಂಗಳೂರಿಂದ, ಇವರ ಜನ್ಮ ದಿನಾಂಕ 8/8/2008, 1:05, ಇವರ ಪ್ರಶ್ನೆ ಆರೋಗ್ಯದ ಬಗ್ಗೆ ತಿಳಿಸಿ ಅನ್ನೋದು. ರಮೇಶ್ ಅವರ ಪ್ರಶ್ನೆ ಆರೋಗ್ಯದ ಕುರಿತಾಗಿ ತಿಳಿಸಿ ಅಂತ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನ, ಲಗ್ನಾಧಿಪತಿ ಚಂದ್ರ 6ನೇ ಮನೆಯಲ್ಲಿದ್ದಾನೆ. 6ನೇ ಮನೆ ರೋಗಸ್ಥಾನ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ಚಂದ್ರದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ನಡೀತಾ ಇದೆ. ನೋಡಿ, ಚಂದ್ರದಶೆ ಸ್ವಲ್ಪ ನಿಮಗೆ ವೀಕ್ ಆಗಿದೆ. ಈ ಕಾರಣದಿಂದಾಗಿ ನೀವು ಒಂದು ದುರ್ಗಾ ದೀಪ ನಮಸ್ಕಾರ ಅಂತ ಬರುತ್ತೆ, ತುಂಬ ವಿಶಿಷ್ಟವಾದ ಒಂದು ಕ್ರಮ. ಸಂಧ್ಯಾಕಾಲದಲ್ಲಿ ದೀಪವನ್ನು ಸ್ಥಾಪನೆ ಮಾಡಿ ಅಲ್ಲಿ ಪಂಚ ಬಹಳ ವಿಶೇಷವಾದ ಮಂತ್ರಗಳು, ಆ ಮಂತ್ರಗಳ ಆವಾಹನೆ ಮಾಡಿ ಅಲ್ಲಿ ಈ ರೋಗ ನಿವೃತ್ತಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತೆ. ಬಹಳ ಬಹಳ ವಿಶೇಷವಾದದ್ದು. ಹೀಗೆ ಒಂದು ದುರ್ಗಾದೀಪ ನಮಸ್ಕಾರ ಮಾಡಿಸಿ ತುಂಬ ಅನುಕೂಲ ಆಗುತ್ತೆ. ಆರೋಗ್ಯದಿಂದ ಅಕಸ್ಮಾತ್ ಏನಾದರೂ ನೀವು ತೊಡಕಾಗಿದ್ದರೆ ಅದರಿಂದ ಹೊರಬರ್ತೀರ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಗಜಗೌರಿ ಅಂತ ಹಾಸನಿಂದ, ಇವರ ಹುಟ್ಟಿದ ದಿನಾಂಕ 21/3/2001, 1:30, ಇವರ ಪ್ರಶ್ನೆ ಶಿಕ್ಷಣ ಹಾಗೆ ಮದುವೆ ಬಗ್ಗೆ ತಿಳಿಸಿ ಅನ್ನೋದು. ಗಜಗೌರಿಯವರ ಪ್ರಶ್ನೆ ಶಿಕ್ಷಣ ಮತ್ತು ಮದುವೆ. ಗಜಗೌರಿಯವರೇ, ಇವತ್ತು ಸೌಭಾಗ್ಯ ಗೌರಿ ವ್ರತ, ನೀವು ಈ ದಿವಸ ಸಂದೇಶ ಕಳಿಸಿದ್ದೀರಾ, ಸಂತೋಷ. ನೋಡಿ, ತಮ್ಮದು ಮಿಥುನ ಲಗ್ನ, ಲಗ್ನದಿಂದ ಪಂಚಮ ಸ್ಥಾನದ ಅಧಿಪತಿ ಶುಕ್ರ ತುಂಬ ಬಲಿಷ್ಠನಾಗಿದ್ದಾನೆ, ತುಂಬ ಚೆನ್ನಾಗಿದೆ. ನಿಮಗೆ ನೀವು ಫ್ಯಾಷನ್ ಡಿಸೈನಿಂಗ್ ಅಥವಾ ಈ ಕಲೆಗೆ ಸಂಬಂಧಿಸಿದ ಆರ್ಟ್ ಅಥವಾ ಮೇಕಪ್ಪು ಇವೆಲ್ಲ ತುಂಬ ಚೆನ್ನಾಗಾಗುತ್ತೆ. ಈ ಕ್ಷೇತ್ರಗಳಲ್ಲಿ ಪ್ರಯತ್ನ ಮಾಡಿದ್ರೆ ನಿಮ್ಗೆ ಒಳ್ಳೆಯ ಒಳ್ಳೆ ಹಣ ಸಂಪಾದನೆಗೆ ಅವಕಾಶ ಚೆನ್ನಾಗಿದೆ. ಹೀಗಾಗಿ ಪ್ರಯತ್ನ ಮಾಡಿ. ವಿವಾಹ ಸಂಬಂಧಿ ಕೇಳಿದ್ದೀರಿ, ವಿವಾಹಕ್ಕೆ ಸ್ವಲ್ಪ ತೊಡಕುಗಳಿದೆ. ಸಪ್ತಮದಲ್ಲಿ ಕೇತುವಿದ್ದಾನೆ, ಹೀಗಾಗಿ ಇದು ಸ್ವಲ್ಪ ಬಾಧಕ. ಮತ್ತು ಸಪ್ತಮಾಧಿಪತಿ ವ್ಯಯದಲ್ಲಿದ್ದಾನೆ ಗುರು, ಹೀಗಾಗಿ ಗುರು ಹಾಗೂ ಕೇತು ಎರಡು ಗ್ರಹಶಾಂತಿ ಖಂಡಿತ ಬೇಕು. ಇದನ್ನು ಮುಗಿಸಿ ನೀವು ಪ್ರಯತ್ನ ಮಾಡಿ. ಮೇ ನಂತರದಲ್ಲಿ ಅವಕಾಶ ಇದೆ, ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗಲಿ, ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರವನ್ನು ತಿಳಿಸಿ ಪರಿಹಾರಗಳನ್ನು ಕೂಡ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ 12 ರಾಶಿಗಳ ಫಲಾಫಲಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ, ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.